Hi children, in the previous class we have discussed about some of the characteristic features that will be related to the creativity. After completion of that, now we people will going to discuss about the creative person. So who is called as a creative person here? So a person whose creative work shows sensitivity and imagination ಅಂತ ಹೇಳಿದ್ರೆ ಅವ ತನ್ನ ಒಂದು ಊಹೆಗಳಿಂದ ಹೊಸದಾಗಿರ್ತಕ್ಕಂತಹ ಕೆಲಸವನ್ನ ಸೃಷ್ಟಿಸ್ತಕ್ಕಂತಹ ವ್ಯಕ್ತಿಯನ್ನ ನಾವುಗಳು ಕ್ರಿಯೇಟಿವ್ ಪರ್ಸನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅಂಡ್ ಎ ಕ್ರಿಯೇಟಿವ್ ಪರ್ಸನ್ ಒನ್ ಹೂ ಗ್ರೋಸ್ ಆರ್ ಮೇಕ್ಸ್ ಆರ್ ಇನ್ವೆಂಟ್ಸ್ ದ ಥಿಂಗ್ಸ್, ಒಬ್ಬ ಬೆಳವಣಿಗೆಯನ್ನ ಹಾದಿಯಲ್ಲಿ ಹಿಡಿದಿರ್ತಕ್ಕಂತಹ ವ್ಯಕ್ತಿ ಅಥವಾ ಕೆಲವು ಕೆಲಸಗಳನ್ನ ಇನ್ವೆಂಟ್ ಅನ್ನ ಮಾಡತಕ್ಕಂತಹ ವ್ಯಕ್ತಿಯನ್ನ ನಾವುಗಳು ಕ್ರಿಯೇಟಿವ್ ಪರ್ಸನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅಂಡ್ ಹಿಯರ್ ಆಸ್ ವಿ ವಿಲ್ ಟೇಕ್ ಇಟ್ ಆಸ್ ಅ ಜನರಲ್, ದ ಕ್ರಿಯೇಟಿವ್ ಪರ್ಸನ್ ಮೀನ್ಸ್ ಒನ್ ಹೂ ವಿಲ್ ಬಿ ಹ್ಯಾವಿಂಗ್ ಅ ನ್ಯೂ ಐಡಿಯಾಸ್, ಥಾಟ್ಸ್, ವ್ಯೂಸ್ ಇನ್ ಎ ಸಿಂಗಲ್ ವರ್ಡ್ ಕಾಲ್ಡ್ ಆಸ್ ಎ innovative. The innovative person is also called as the creative person. Then here there are some of the characteristic features and related to the creative person. The characteristic features are like this. The first one, the creative person will be having a sensitivity problem. So what do you mean by sensitivity problem? Here, the person one who is called as a creative person, he will defines the products, social institutions, theories, etc. based on the deficiencies. ಇಲ್ಲಿ ಡಿಫಿಷಿಯನ್ಸಿ ಇರುತ್ತೆ ಕೆಲವು ವ್ಯಕ್ತಿಗಳಿಗೆ. ಆ ಡಿಫಿಷಿಯನ್ಸಿ ಇರತಕ್ಕಂತಹ ವ್ಯಕ್ತಿಯನ್ನ ನಾವುಗಳು ಪ್ರಾಡಕ್ಟ್ ಆಗಿರ್ಬೋದು, ಸಿಚುವೇಶನಲ್ ಆಗಿ ಎಫೆಕ್ಟಿವ್ ಮತ್ತೆ ಎಫಿಷಿಯಂಟ್ ಆಗಿರ್ತಕ್ಕಂತಹ ಒಂದು ವ್ಯಕ್ತಿಯನ್ನ ಸೆನ್ಸಿಟಿವಿಟಿ ಪ್ರಾಬ್ಲಮ್ ಇರುತ್ತೆ ಅವನಿಗೆ, ಡಿಫಿಷಿಯನ್ಸೀಸು. ಫ್ಲೂಯೆನ್ಸಿ ಆಫ್ ಥಿಂಕಿಂಗ್, ಎಸ್ ದಿಸ್ ಈಸ್ ಒನ್ ಆಫ್ ದ ಎಬಿಲಿಟಿ ಟು ಥಿಂಕ್ ವೆಲ್ ಅಂತ ಹೇಳ್ಬಿಟ್ಟು ಸಹ ಕರಿತೀವಿ. ಫ್ಲೂಯೆನ್ಸಿ, ಥಿಂಕ್ ವೆಲ್ ವಿತೌಟ್ ಎನಿ ಡಿಫೆಕ್ಟ್ಸ್ ಅಂತಕ್ಕಂಥದ್ದು, ಯಾವುದೇ ರೀತಿಯಾದಂತಹ ಡಿಫೆಕ್ಟ್ಸ್ ಇಲ್ದಿರ ಪರ್ಸನ್ ಅನ್ನ ಪರ್ಸನಲ್ಲಿ ನ್ಯೂಮರಸ್ ಆಗಿರ್ತಕ್ಕಂತಹ ಐಡಿಯಾಸು ವ್ಯೂಸ್ ಅನ್ನ ಇರ್ತಕ್ಕಂತಹ ಒಂದು ಪೊಸಿಷನ್ ಅಲ್ಲಿ ಇರ್ತಕ್ಕಂತಹವನ್ನ ನಾವುಗಳು ಏನಂತ ಕರಿತೀವಿ, ಫ್ಲೂಯೆನ್ಸಿ ಥಿಂಕಿಂಗ್ ಅಂತ ಹೇಳ್ಬಿಟ್ಟು ಕರಿತೀರಿ. ದೆನ್ ಫ್ಲೆಕ್ಸಿಬಿಲಿಟಿ ಆಫ್ ಥಿಂಕಿಂಗ್. ಸೊ ದ ಫ್ಲೆಕ್ಸಿಬಿಲಿಟಿ ಆಫ್ ಥಿಂಕಿಂಗ್ ಮೀನ್ಸ್ ಹಿಯರ್ ಇಟ್ ರೆಫರ್ಸ್ ಟು ದ ಎಬಿಲಿಟಿ ಟು ಈಸಿಲಿ ಮೂವ್ ಬಿಹೈಂಡ್ ದ ಟ್ರೆಡಿಷನಲ್ ವೇಸ್. ನಾವೇನ್ ಮಾಡ್ತಿದೀವಿ, ಟ್ರೆಡಿಷನಲ್ ಆಗಿ ಹಲವಾರು ಆದಿಗಳಲ್ಲಿ ನಾವೇನ್ ಮಾಡ್ತಾ ಹೋಗ್ತೀವಿ, ಥಿಂಕ್ ಮಾಡ್ತಾ ಹೋಗ್ತೀವಿ. ಯಾವ ರೀತಿ ಅಂತ ಹೇಳಿದ್ರೆ, ಹಿಯರ್ ವಿ ಪೀಪಲ್ ಕಾಲ್ಡ್ ಎಸ್ ಎ ಕ್ರಿಯೇಟಿವ್ ಪರ್ಸನ್ಸ್ ವಿಲ್ ಥಿಂಕ್ ಅಂಡ್ ಆಸ್ಕ್ ಟು ಬಿಲ್ಡ್ ಎ ಹೌಸ್ ವಿತ್ ದ ಕಾರ್ಡ್ಸ್ ಅಂತ ಹೇಳಿದ್ರೆ, ಹೆಚ್ಚು ಊಹೆಗಳನ್ನ ಒಳಗೊಂಡು ಫ್ಲೆಕ್ಸಿಬಲ್ ಆಗಿ ಏನ್ ಮಾಡ್ತಾ ಹೋಗ್ತೀವಿ, ಥಿಂಕ್ ಅನ್ನ ಮಾಡ್ತಾ ಹೋಗ್ತೀವಿ. ಅದನ್ನ ನಾವುಗಳು ಫ್ಲೆಕ್ಸಿಬಿಲಿಟಿ ಆಫ್ ಥಿಂಕಿಂಗ್ ಅಂತ ಹೇಳ್ಬಿಟ್ಟು ಸಹ ಕರಿತೀರಿ. ಸೊ ದೆನ್ ಆಫ್ಟರ್ ಕಂಪ್ಲೀಷನ್ ಆಫ್ ದಟ್ ದ ನೆಕ್ಸ್ಟ್ ಕಾಲ್ಡ್ ಆಸ್ ದ ವರ್ಜಿನಾಲಿಟಿ. So what do you mean by virginality? The virginality means what the person will be ability to think in the form of universal response and cautiousness anta helibuttu karitivi. Whatever the things they will going to think, that should be in the form of virginality without any defects. Then ಎಲಾಬರೇಷನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಯರ್ ಎಲಾಬರೇಷನ್ ಇಸ್ ಎ ಸಿಂಪ್ಲಿ ದ ಪ್ರೊಸೆಸ್ ಇನ್ ವಿಚ್
ದ ಅಬಿಲಿಟಿ ಟು ಕಮ್ ಔಟ್ ಆಫ್ ಅ ಡೀಟೇಲ್ಡ್ ಜನರಲ್ ಐಡಿಯಾಸ್ ಇನ್ ಟು ಸೊಲ್ಯೂಷನ್ಸ್. ಇಲ್ಲಿ ಏನ್ ಮಾಡಬೇಕಾಗತ್ತೆ, ತನ್ನಲ್ಲಿರ್ತಕ್ಕಂತಹ ಡೀಟೇಲ್ಡ್ ಆಗಿರ್ತಕ್ಕಂತಹ ಒಂದು ಸೊಲ್ಯೂಷನ್ಸ್ ಅನ್ನ ಕಂಡುಹಿಡಿತಕ್ಕಂತಹ ಕ್ರಿಯೆ ಅಥವಾ ಕಾರ್ಯ ಇಲ್ಲಿ ಎಲಾಬರೇಷನ್ ಅಲ್ಲಿ ನಡೀತದೆ. ದೆನ್ ಕಾಲ್ಡ್ ಆಸ್ commitment. What do you mean by commitment? The commitment is also called as a motivation. ಪ್ರೇರೇಪಣೆ ಅಂತ ಹೇಳ್ಬಿಟ್ಟು ಕರಿತೀವಿ. ಯಾರಿಗೆ? Motivation of someone. It enables to create you person. It enables the creative person to improve in the position, in the form of either in a trading or in a marketing or in a communication, whichever it might be. ಅವನು ಯಾವ ಒಂದು ಆದಿಯಲ್ಲಿ ಅನ್ಕೊಂಡಿರ್ತಾನೋ ಅದರಲ್ಲಿ ಹೋಗಿ ಕಮಿಟ್ಮೆಂಟ್ ಅನ್ನ ತಗೊಳ್ತಕ್ಕಂಥದ್ದು, ಕೆಲಸವನ್ನ ಪೂರ್ತಿಯನ್ನ ಮಾಡ್ತಕ್ಕಂಥದ್ದು. ನೆಕ್ಸ್ಟ್ ರಿಸ್ಕ್ ಟೇಕಿಂಗ್. ಎಸ್, ದ ಪರ್ಸನ್ ಒನ್ ಹೂ ವಿಲ್ ಬಿ ಹ್ಯಾವಿಂಗ್ ಎ ಕ್ರಿಯೇಟಿವ್ ಮೈಂಡೆಡ್ ಅಂಡ್ ಕ್ರಿಯೇಟಿವ್ ಥಿಂಕಿಂಗ್, ಹಿ ವಿಲ್ ಬಿ ಫ್ರೀಕ್ವೆಂಟ್ಲಿ ಹ್ಯಾವಿಂಗ್ ಎ ಕ್ರಿಯೇಟಿವಿಟಿ ಅಂಡ್ ವಿಲ್ಲಿಂಗ್ನೆಸ್ ಟು ಟೇಕ್ ಎ ರಿಸ್ಕ್. He will take any task as a challenge. ಯಾವುದೇ ಕೆಲಸವನ್ನು ಇವನು ಏನ್ ಮಾಡ್ತಾ ಹೋಗ್ತಾನೆ, ಚಾಲೆಂಜ್ ಆಗಿ ತೆಗೆದುಕೊಂಡು ಕೆಲಸಗಳನ್ನ ಪೂರ್ತಿಯನ್ನಾಗಿ ಮಾಡ್ತಾ ಹೋಗ್ತಾನೆ. ಅಂತ ವ್ಯಕ್ತಿಯನ್ನ ನಾವೇನಂತ ಕರಿತೀವಿ? ರಿಸ್ಕ್ ಟೇಕಿಂಗ್ ಅಂತ ಹೇಳ್ಬಿಟ್ಟು ಕರಿತೀವಿ. ಯಾವ ವ್ಯಕ್ತಿ ಕ್ರಿಯೇಟಿವಿಟಿ ಇರ್ತಾನೋ ಅಂತ ವ್ಯಕ್ತಿಗಳು ರಿಸ್ಕ್ ಅಂತಕ್ಕಂಥದನ್ನ ತಗೊಳ್ತಾರೆ. So these are the sum of the characteristic features. Somewhat the, there will be a deficiency in some of the problem that is called as a sensitivity, fluency of thinking, flexibility of thinking, originality, elaboration, commitment and risk taking. These are the sum of the characteristic features of the creative person. After completion of this, the next called as tips for developing of a creative mind. See here, there will be a different people, they will not be having any creative ideas in their personal life and they will be in the form of a failures. So such a persons can able to follow these tips, munjagruta kramagalanna kaigondidde adare, they can become a creative minded, they can become a creative minded. Then what are that the basic tips that should be followed by a particular person in their personal lives? ಆ ಒಂದು ದೈನಂದಿನ ಅಥವಾ ವೈಯಕ್ತಿಕ ಜೀವನದಲ್ಲಿ ಕೆಲವು ಮುಖ್ಯವಾದ ಅಂಶಗಳನ್ನ ಅಳವಡಿಸಿಕೊಂಡು ಹೋಗಿದ್ದೇ ಆದರೆ ಏನ್ ಮಾಡ್ಬೋದು, ಇಲ್ಲಿ ಕ್ರಿಯೇಟಿವ್ ಆಗಿರ್ತಕ್ಕಂತ ಮೈಂಡ್ ಅನ್ನ ಡೆವಲಪ್ ಅನ್ನ ಮಾಡ್ಕೋಬಹುದು. ಸೊ ವಾಟ್ ಆರ್ ದ ಕೀ ಪಾಯಿಂಟ್ಸ್ ಆರ್ ದ ಟಿಪ್ಸ್? ದ ಫಸ್ಟ್ ಒನ್ ದಟ್ ಈಸ್ ಕಾಲ್ಡ್ ಆಸ್ ಬಿ ಡಿಪೆಂಡೆಂಟ್ ಯುವರ್ ಸೆಲ್ಫ್. ಎಸ್, ಸೊ ರಾದರ್ ದನ್ you should not depend on others or doesn't impel that you should having some of the superiors, I should follow them. ನನಗೆ ಕೆಲವೊಬ್ಬರು ಹಿರಿಯ ವ್ಯಕ್ತಿಗಳಿದ್ದಾರೆ ಅವರನ್ನ ನಾನು ಫಾಲೋ ಮಾಡ್ತೀನಿ ಅನ್ನೋದನ್ನ ಬಿಟ್ಟು ಬಿ ಡಿಪೆಂಡೆಂಟ್ ಯುವರ್ ಸೆಲ್ಫ್, ನಿನ್ನ ನೀನು ನಂಬಿಕೊಂಡಿದ್ದೆ ಆದರೆ ಯು ಕ್ಯಾನ್ ಏಬಲ್ ಟು ಸ್ಟಾರ್ಟ್ ಲರ್ನಿಂಗ್ ಟು ಡೂ ದ ಟಾಸ್ಕ್ಸ್ ಆಫ್ ಯುವರ್ ಓನ್. ಏನೇ ಕೆಲಸ ಕಾರ್ಯಗಳು ಮಾಡಬೇಕಾದ್ರೂ ತನ್ನ ಅಥವಾ ನಿನ್ನ ಸ್ವಂತ ಜೀವನದಲ್ಲಿ ನೀನೇನ್ ಮಾಡ್ತಾ ಹೋಗ್ತೀಯಾ, ಪೂರ್ತಿಗೊಳಿಸ್ತಾ ಹೋಗ್ತೀಯಾ. ದೆನ್ ಕೀಪ್ ಲರ್ನಿಂಗ್ ಅಥವಾ ಕೀಪ್ ಥಿಂಕಿಂಗ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇಟ್ಸ್ ಒನ್ ಆಫ್ ದ ಮೋಸ್ಟ್ ಡಿಸಿಗ್ನೇಟೆಡ್ ಥಿಂಗ್ ಇನ್ ವಿಚ್ ದ ಸಮಥಿಂಗ್ ವಿಚ್ ಶುಡ್ ಬಿ ಲರ್ನ್ಡ್ ಬೈ ಈಚ್ ಅಂಡ್ ಎವರಿ ಪರ್ಸನ್ ದೋಸ್ ಹೂ ವಿಲ್ ಬಿ ಹ್ಯಾವಿಂಗ್ a normal minded one. He will be go on thinking automatically, his mind will be diverted to innovate the new things. That time easily the go on keep on thinking will emerge a new thoughts and the views. Vasadagirthakkantaha aalochanegalu deerghavagi yochana shaktiyalli bartakkantaddu. Then don't get angry or upset. Here take an example, nimmalle irthare, there will be plenty of people, they will be go on committing mistakes and becoming anger unnecessarily, anavashyakateyagi kopagalanna maadkoltakkantaddu athava
ಏನೋ ಬೇಜಾರಿಗೆ ಹೋಗ್ತಕ್ಕಂಥದ್ದು ಮಾಡ್ತಾರೆ. ಸೊ ಅಂತ ಅದನ್ನ ಏನ್ ಮಾಡಬಾರ್ದು, ಇಲ್ಲಿ ಮಾಡಬಾರ್ದು. ಸೊ ವನ್ ವಿ ವಿಲ್ ಬಿ ಗೋ ಆನ್ ವಿತ್ ದ ಈಸಿಲಿ ಅಂಡ್ ಕಮಿಟಿಂಗ್ ವಿತ್ ದ ಸ್ಮೈಲ್ ದಟ್ ಮೇ ಬಿ ಕಾಲ್ಡ್ ಆಸ್ ದ ಸ್ಮೈಲಿ ಫೇಸ್ ಆಸ್ ವೆಲ್ ಆಸ್ ಕಾನ್ಫಿಡೆನ್ಷಿಯಲ್ ಮೈಂಡ್, ದೆನ್ ಓನ್ಲಿ ವಿ ಕ್ಯಾನ್ ಏಬಲ್ ಟು ಕಮ್ ಔಟ್ ಅಂಡ್ ವಿ ಶುಡ್ ನಾಟ್ ಬಿಕಮ್ ಎನಿ ಆಂಗ್ರಿ. ವಿ ಶುಡ್ ಟೇಕ್ ಇಟ್ ಈಸಿಲಿ ಟು ಕಂಪ್ಲೀಟ್ ದ ಪರ್ಟಿಕ್ಯುಲರ್ ಟಾಸ್ಕ್ಸ್. ದೆನ್ ಬಿ ಕ್ರಿಯೇಟಿವ್ ಅಟ್ ಆಲ್ ದ ಟೈಮ್ಸ್. ಎಸ್, ನಾವು ಯಾವತ್ತೂ ಸಹ ಪ್ರತಿಯೊಂದು ಸಮಯದಲ್ಲೂ ಪ್ರತಿಯೊಂದು ಗಳಿಗೆಯಲ್ಲೂ ಸಹ ವಿ ಶುಡ್ ಬಿಕಮ್ ಎ ಕ್ರಿಯೇಟಿವ್ ಥಿಂಕರ್. ಸೊ ದಿಸ್ ಇಸ್ ಒನ್ ಆಫ್ ದ ಫ್ರೀ ಟೈಮ್ ಅಂತ ಹೇಳಿ ನಾವು ಟೈಮನ್ನು ವೇಸ್ಟನ್ನು ಮಾಡಬಾರದು. ಸೊ ಒನ್ ವಿ ವಿಲ್ ಬಿ ಫೀಲ್ ಫ್ರೀ ಟು ವೇಸ್ಟ್ ದ ಟೈಮ್, ದೇರ್ ದ ಟೈಮ್ ವಿಲ್ ಬಿ ಪಾಸ್ಡ್ ಅವೇ, ವಿ ಕ್ಯಾನ್ ನಾಟ್ ಏಬಲ್ ಟು ರೀಗೇನ್ ಇಟ್. ಸೊ ಓನ್ಲಿ ವಿ ಶುಡ್ ನಾಟ್ ಏಬಲ್ ಟು ಟೈಮ್ ಪಾಸ್, ವಿ ಶುಡ್ ಬಿ ಗೋ ಆನ್ ಥಿಂಕಿಂಗ್ ವಿತ್ ಆಲ್ ದ ಟೈಮ್ ವೆನ್ ವಿ ಗೆಟ್ ಅ ಫ್ರೀ ಆಸ್ ವೆಲ್ ಆಸ್ ಇನ್ ಎ ವರ್ಕಿಂಗ್. ದೆನ್ ಲರ್ನ್ ಎ ನ್ಯೂ ಲ್ಯಾಂಗ್ವೇಜ್. ಎಸ್, ಹಿಯರ್ ದ ಪರ್ಸನ್ ಒನ್ ಹೂ ಇಸ್ ಕಾಲ್ಡ್ ಎಸ್ ಅ ಕ್ರಿಯೇಟಿವ್ ಮೈಂಡೆಡ್ ಶುಡ್ ಬಿ ಗೋ ಆನ್ ಟ್ರೈಯಿಂಗ್ ಟು ಲರ್ನ್ ಎ ಫರ್ದರ್ ಲ್ಯಾಂಗ್ವೇಜಸ್ ವಿಚ್ ಆರ್ ಅನ್ನೌನ್ ಟು ಹಿಮ್. ಅವನಿಗೆ ಬರದೇ ಇರತಕ್ಕಂತಹ ಲ್ಯಾಂಗ್ವೇಜಸ್ ಅನ್ನ ಕಲ್ತುಕೊಂಡು ಇಂಪ್ಲಿಮೆಂಟ್ ಅನ್ನ ಮಾಡಿ, ಸೊ ಸಿನ್ಸ್ ಹಿ ಶುಡ್ ಬಿ ವೆಲ್ ನೌನ್ ಅಬೌಟ್ ದ ಡಿಫ್ರೆಂಟ್ ಲ್ಯಾಂಗ್ವೇಜಸ್ ಟು ಬಿಕಮ್ ಅ ಕ್ರಿಯೇಟಿವ್ ಮೈಂಡೆಡ್. ಹೊಸ ಹೊಸದಾಗಿರ್ತಕ್ಕಂತಹ ಲ್ಯಾಂಗ್ವೇಜಸ್ ಅನ್ನ ಕಲಿತಾಗ ಓದಲು ಬರೆಯಲು ಅಥವಾ ಅಳವಡಿಸಿಕೊಳ್ಳಲು ಉಪಯೋಗ ಆಗುತ್ತೆ. ದೆನ್ ಗೆಟ್ ಎ ಗುಡ್ ಸ್ಲೀಪ್ ಅಟ್ ದ ನೈಟ್ಸ್. ಸಿ ಯು ದೇರ್ ವಿಲ್ ಬಿ ಎ ಪ್ಲ ಸಿ ದೇರ್ ವಿಲ್ ಬಿ ಎ ಪ್ಲೆಂಟಿ ಆಫ್ ಪೀಪಲ್ ದೇ ಮೇ ನಾಟ್ ಗೆಟ್ ಅ ಸ್ಲೀಪ್ ಅನ್ ಓವರ್ ನೈಟ್. ಕೆಲವು ವ್ಯಕ್ತಿಗಳು ಎಷ್ಟೊತ್ತು ಹೋದರೂ ನಿದ್ದೆ ಅಂತಕ್ಕಂಥದ್ದೇ ಬರೋದಿಲ್ಲ. ಸೊ ಒನ್ ಹಿ ವಿಲ್ ಬಿ ಅನ್ಸ್ಲೀಪಿ ಇನ್ ಓವರ್ ನೈಟ್, ಆಟೋಮೆಟಿಕಲಿ ಹಿ ವಿಲ್ ಬಿಕಮ್ ಎಕ್ಸೈಟಿ ಆರ್ ಮೇಬಿ ಸಿಕ್ ಆರ್ ಹಿಲ್. ಹುಷಾರಿಲ್ಲದೆ ಆಗ್ತಕ್ಕಂಥದ್ದು ಆಗ್ತಕ್ಕಂಥ ಚಾನ್ಸಸ್ ಜಾಸ್ತಿ. ಆರ್ ಹೈಪರ್ ಟೆನ್ಷನ್, ಹೈ ಟೆನ್ಷನ್ಗೆ ಹೋಗ್ತಕ್ಕಂಥದ್ದು ಅಥವಾ ಬಿ ಪಿ ಅಥವಾ ಲೋ ಬಿ ಪಿ ಶುಗರು ಲೆವೆಲ್ ಎಲ್ಲವೂ ಸಹ ಬಂದಾಗ ಬಾಡಿ ಏನಾಗ್ತಾ ಹೋಗುತ್ತೆ, ಕೆಡ್ತಾ ಹೋಗುತ್ತೆ. ಆದ್ದರಿಂದ ಸೊ ದ ಪರ್ಸನ್ ಒನ್ ಹೂ ವಿಲ್ ಬಿ ಹ್ಯಾವಿಂಗ್ ಎ ಗುಡ್ ಸ್ಲೀಪ್ ಅಟ್ ದ ನೈಟ್, ಸೊ ಹಿ ವಿಲ್ ಬಿ ರಿಫ್ರೆಶ್ ಇಟ್. ಒನ್ ಹಿ ವೇಕಪ್ಸ್ ಹಿ ವಿಲ್ ಬಿ ಮೋರ್ ಎಂಥೋಯಿಸಮ್ ಅಂಡ್ ಎನರ್ಜಿಸ್ಟಿಕ್ ಟು ಕ್ರಿಯೇಟ್ ಎ ನ್ಯೂ ಥಾಟ್ಸ್ ಅಂಡ್ ದ ವ್ಯೂಸ್. ಸೊ ಓನ್ಲಿ ದೀಸ್ ಆರ್ ದ ಸಮ್ ಆಫ್ ದ ಟಿಪ್ಸ್ ಶುಡ್ ಬಿ ಮೇಂಟೈನ್ಡ್ ಶುಡ್ ಬಿ ಡೆವಲಪ್ಡ್ ಬೈ ಎ ಪರ್ಸನ್ ಟು ಡೆವಲಪ್ ಇಸ್ ಕ್ರಿಯೇಟಿವ್ ಮೈಂಡ್. ದ ನೆಕ್ಸ್ಟ್ ವಿ ಪೀಪಲ್ ವಿಲ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದ ಮೆಥಡ್ಸ್ ಆಫ್ ಎನ್ಹಾನ್ಸಿಂಗ್ ಕ್ರಿಯೇಟಿವಿಟಿ. ಸೊ ದೇರ್ ಆರ್ ಸಮ್ ಆಫ್ ದ ಮೆಥಡ್ಸ್ ಆಫ್ ಎನ್ಹಾನ್ಸಿಂಗ್ ಕ್ರಿಯೇಟಿವಿಟಿ. ಆಫ್ಟರ್ ಎನ್ಹಾನ್ಸಿಂಗ್ ಆಫ್ ದ ಕ್ರಿಯೇಟಿವಿಟಿ ದ ನೆಕ್ಸ್ಟ್ ಅಂಡ್ ದ ಲಾಸ್ಟ್ ಟಾಪಿಕ್ ದಟ್ ಈಸ್ ಕಾಲ್ಡ್ ಎಸ್ ಅ ಬ್ರೈನ್ ಸ್ಟ್ರೋಮಿಂಗ್ ಕಾನ್ಸೆಪ್ಟ್. ಆಫ್ಟರ್ ಕಂಪ್ಲೀಷನ್ ಆಫ್ ದ ಬ್ರೈನ್ ಸ್ಟ್ರೋಮಿಂಗ್ ದಿಸ್ ಕ್ರಿಯೇಟಿವಿಟಿ ಚಾಪ್ಟರ್ ವಿಲ್ ಬಿ ವೈಂಡ್ ಅಪ್ ಟು ಯು ಪೀಪಲ್ ಮೈ ಡಿಯರ್ ಚಿಲ್ಡ್ರನ್. ಸೊ ಇಫ್ ಯು ಫೈಂಡ್ ಎನಿ ಡೌಟ್ಸ್ ರಿಲೇಟೆಡ್ ಟು ದಿಸ್ ಕಾನ್ಸೆಪ್ಟ್, ರಿಲೇಟೆಡ್ ಟು ದ ಟಿಪ್ಸ್, ರಿಲೇಟೆಡ್ ಟು ದ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ಅ ಕ್ರಿಯೇಟಿವ್ ಮೈಂಡ್, ಪ್ಲೀಸ್ ಕಾಂಟ್ಯಾಕ್ಟ್ ಮೀ. ಐ ವಿಲ್ ಬಿ ಹಿಯರ್ ಟು ಕ್ಲಾರಿಫೈ ಯುವರ್ ಡೌಟ್ಸ್ ಮೈ ಡಿಯರ್ ಚಿಲ್ಡ್ರನ್. ಥ್ಯಾಂಕ್ ಯು.